ನಾವು ಪ್ರತಿನಿತ್ಯ ಹಾಲನ್ನು ಕುಡಿಯುತ್ತೇವೆ, ಹಾಗೆಯೇ ಬಳ್ಳುಳ್ಳಿಯನ್ನು ಕೂಡ ಊಟದ ಮುಖಾಂತರ ಸೇವಿಸುತ್ತಲೇ ಇರ್ತೇವೆ. ಆದರೆ ಅದೇ ಬಳ್ಳುಳ್ಳಿಯನ್ನು ಜಜ್ಜಿ ಹಾಲಿನ ಮುಖಾಂತರ ಸೇವಿಸಿದ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ವಾ? ಹಾಗಾದರೆ ಹೇಳ್ತೀನಿ ಬನ್ನಿ. ಹಾಲಿನಲ್ಲಿ ಬಳ್ಳುಳ್ಳಿ ಎಸಳನ್ನು ಕುದಿಸಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಲಭಿಸುತ್ತವೆ. ಫ್ಲೇವನಾಯ್ಡ್ಸ್, ಎನ್ಝೈಮ್ಗಳು, ಆಂಟಿ ಆಕ್ಸಿಡೆಂಟ್ಗಳು, ಮಿನರಲ್ಗಳು, ವಿಟಮಿನ್ಗಳು ಲಭ್ಯವಾಗುತ್ತವೆ. ಇನ್ನು ವಿಟಮಿನ್ ಎ, B1, B2, B6, ವಿಟಮಿನ್, ಪೊಟ್ಯಾಶಿಯಂ, ಪ್ರೋಟೀನ್, ಕಾಪರ್, ಮ್ಯಾಂಗನೀಸ್, ಫಾಸ್ಫರಸ್, ಜಿಂಕ್, ಸೆಲೆನಿಯಂ, ಕ್ಯಾಲ್ಸಿಯಂನಂತ ಅನೇಕ ಪೋಷಕಾಂಶಗಳು ಈ ಮಿಶ್ರಣದ ಮೂಲಕ ನಮ್ಮ ದೇಹಕ್ಕೆ ದೊರೆಯುತ್ತವೆ. ಜ್ವರದ ಕಾರಣ ಪ್ಲೇಟ್ಲೆಟ್ಗಳು ಕಡಿಮೆ ಆಗುತ್ತಿರುವವರಿಗೆ ಇದು ಒಳ್ಳೆಯ ಔಷಧ. ಪ್ಲೇಟ್ಲೆಟ್ಗಳು ವೇಗವಾಗಿ ಹೆಚ್ಚಾಗುತ್ತವೆ, ಇನ್ಫೆಕ್ಷನ್ ಕೂಡಲೇ ಕಡಿಮೆ ಆಗುತ್ತದೆ. ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ, ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ, ಹೃದಯಕ್ಕೆ ಸಂಬಂಧಿಸಿದಂತ ರೋಗಗಳು ಗುಣವಾಗುತ್ತವೆ, ಅದೇನೂ ಇಲ್ಲದವರಿಗೆ ಭವಿಷ್ಯದಲ್ಲಿ ಅವು ಬಳಿಗೆ ಕೂಡ ಸುಳಿಯುವುದಿಲ್ಲ. ಇನ್ನು ಮೂರನೇದು, ಹಲವು ವಿಧದ ಕ್ಯಾನ್ಸರ್ಗಳನ್ನ ಇದು ಗುಣಪಡಿಸುವ ಶಕ್ತಿ ಹೊಂದಿದೆ. ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಲಭ್ಯವಾಗುವ ಕಾರಣ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ, ಕ್ಯಾನ್ಸರ್ ಕಣಗಳ ವೃದ್ಧಿಯನ್ನ ಇದು ಕಡಿಮೆ ಮಾಡುತ್ತದೆ. ಇನ್ನು ನಾಲ್ಕನೇದು, ವಯಸ್ಸು ಹೆಚ್ಚಾದಂತೆ ಕಾಣಿಸಿಕೊಳ್ಳುವ ವೃದ್ಧಾಪ್ಯದ ಕುರುಹುಗಳು ಕಾಣಿಸಿಕೊಳ್ಳುವುದಿಲ್ಲ. ಆಂಟಿ ಏಜಿಂಗ್ ಲಕ್ಷಣಗಳು ಧಾರಾಳವಾಗಿರುವ ಕಾರಣ ಯವ್ವನವಾಗಿ ಕಾಣಿಸ್ತಾರೆ. ಇನ್ನು ಐದನೇದಾಗಿ, ರಕ್ತದ ಒತ್ತಡ ಮಧುಮೇಹ ಹಿಡಿತದಲ್ಲಿರುತ್ತದೆ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ, ಲಿವರ್ ಶುದ್ಧವಾಗುತ್ತದೆ. ಇನ್ನು ಆರನೇದು, ಗಾಯಗಳಾಗಿರುವವರು ಈ ಮಿಶ್ರಣವನ್ನ ಕುಡಿದ್ರೆ ಆ ಗಾಯಗಳು ಬಹು ಶೀಘ್ರದಲ್ಲಿ ಗುಣಮುಖವಾಗುವ ಸಾಧ್ಯತೆಗಳಿರುತ್ತವೆ, ಯಾಕಂದ್ರೆ ಈ ಮಿಶ್ರಣದಲ್ಲಿ ಎರಡು ಪಟ್ಟು ಆಂಟಿಬಯೋಟಿಕ್ ಲಕ್ಷಣಗಳು ಹೊಂದಿರುವುದರಿಂದ. ಇನ್ನು ಏಳನೇದು, ರಕ್ತ ಗಡ್ಡೆ ಕಟ್ಟದಂತೆ ನೋಡಿಕೊಳ್ಳುತ್ತದೆ, ರಕ್ತನಾಳಗಳಲ್ಲಿ ಸೇರಿಕೊಂಡಿರುವ ಕೊಬ್ಬಿನ ಅಂಶ ಕಡಿಮೆ ಆಗುತ್ತದೆ. ಇನ್ನು ಎಂಟನೇದು, ಚರ್ಮಕ್ಕೆ ಆಗಿರುವ ಫಂಗಸ್ ಇನ್ಫೆಕ್ಷನ್ ಗುಣ ಮಾಡುತ್ತದೆ, ಚರ್ಮ ಸೌಂದರ್ಯ ಉತ್ತಮಗೊಳಿಸುತ್ತದೆ, ಮೊಡವೆಗಳು ಬಾರದಂತೆ ತಡೆಗಟ್ಟುತ್ತದೆ. ಇನ್ನು ಒಂಬತ್ತನೇದು, ಮೂಳೆ ಮುರಿದವರಿಗೆ ಈ ಮಿಶ್ರಣ ಕೂಡಿಸಿದ್ರೆ ಸಾಕು, ಅವು ಬಹುಬೇಗ ಕೂಡಿಕೊಳ್ಳುವ ಅವಕಾಶವನ್ನು ಒದಗಿಸಿದಂತಾಗುತ್ತದೆ ಮತ್ತು ಮೂಳೆಗಳು ದೃಢ ಕೂಡ ಆಗುತ್ತವೆ. ಈ ರೀತಿಯಾಗಿ ಹಾಲಿನಲ್ಲಿ ಒಂದು ಎಸಳು ಬಳ್ಳುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭಗಳಿವೆ ಸ್ನೇಹಿತರೆ. ಯಾಕಂದ್ರೆ ನಾವು ಆರೋಗ್ಯವಾಗಿರಬೇಕಾದ್ರೆ ಈ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು, ಇಂತಹ ಉತ್ತಮ ಆಹಾರವನ್ನ ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಆದ ಕಾರಣ ಈ ಮಾಹಿತಿಯನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.